ನಮ್ಮ ರಾಜ್ಯದ ಜನತೆಗೆ ನನ್ನ ಕಳಕಳಿಯ ಮನವಿ, ಯಾವುದೇ ಕಾರಣಕ್ಕೂ ಶಾಂತಿ ಕದಡೋದಕ್ಕೆ ಬಿಡಬೇಡಿ. ಎಲ್ಲರೂ ಶಾಂತಿ ಕಾಪಾಡಿ ರಾಜಕೀಯ ವ್ಯಕ್ತಿಗಳು ಮತ್ತು ನಾಯಕರುಗಳಲ್ಲಿ ನನ್ನ ಮನವಿ, ಎಲ್ಲರೂ ಶಾಂತಿ ಕಾಪಾಡಿ ಮತ್ತು ಜನರ ಆಶಯಗಳಿಗೆ ಧಕ್ಕೆ ತರಬೇಡಿ. ಪೌರತ್ವ ತಿದ್ದುಪಡಿ ಕಾಯ್ದೆ ಅದು ದೇಶದ ಕಾನೂನು. ಇದರಿಂದ ದೇಶದ ಪ್ರಜೆಗಳಿಗೆ ಯಾವುದೇ ತೊಂದರೆ ಇಲ್ಲ ಮತ್ತು ಆತಂಕಕ್ಕೆ ಒಳಪಡುವ ಅವಶ್ಯಕತೆ ಇಲ್ಲ. ದೇಶದ ನಾಗರಿಕರಿಗೆ ಇದರಿಂದ ಯಾವ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಪೌರತ್ವ ಕಾಯ್ದೆ ಜನರನ್ನು ಅವರ ರಾಷ್ಟ್ರೀಯತೆ ಆಧಾರದ ಮೇಲೆ ಗುರುತಿಸುತ್ತದೆ ವಿನಃ ಅವರ ಜಾತಿ ಪಂಥ ಧರ್ಮದ ಮೇಲೆ ಅಲ್ಲ. ಇದು ರಾಷ್ಟ್ರೀಯ ಕಾಯ್ದೆ. ದೇಶದ ಎಲ್ಲ ರಾಜ್ಯಗಳು ಗಣರಾಜ್ಯದ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದು ಕಾಯ್ದೆ ತಾನಾಗಿಯೇ ಅನ್ವಯವಾಗುತ್ತೆ. ಆದ್ದರಿಂದ ಯಾವುದೇ ಸಮಾಜದವರು ಆತಂಕ ಪಡೆದೇನೆ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಐ ಸಿನ್ಸಿಯರ್ಲಿ ಅರ್ಜ್ ಅಂಡ್ ಅಪೀಲ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸ್ ಅಂಡ್ ಪೀಪಲ್ ಇನ್ ಜನರಲ್ ಟು ಮೈಂಟೈನ್ ಕಾಮ್ ಆನ್ ದ ಇಶ್ಯೂ. CAA ಈಸ್ ನೋ ಥ್ರೆಟ್ ಟು ದ ಪೀಪಲ್ ಆಫ್ ದಿಸ್ ಕಂಟ್ರಿ. ಇಟ್ ಈಸ್ ಓನ್ಲಿ ಅನ್ ಆಕ್ಟ್ ಅಪ್ಲೈಡ್ ಟು ದ ಪೀಪಲ್ ಫ್ರಮ್ ಅದರ್ ಕಂಟ್ರೀಸ್ ಹು ಸೀಕ್ ಸಿಟಿಸನ್ಶಿಪ್. CAA ಡಸ್ ನಾಟ್ discriminate people on the basis of religion. Citizenship is accorded on the basis of their nationality, not on the basis of religion or caste. Vested interests who are opposing this are doing it with a political intention, and people of this country are intelligent to understand their political motto. Citizenship Amendment Act, CAA, is a national act. CAA is a constitutional provision. There is no question of states rejecting it. As a member of the federal setup of every state, is bound by the constitution. Thank you. Senior citizens are also being detained. Many senior citizens and historians are being detained by the police. What do you have to say, sir? Ramchandra Gura. Where? Today, sir. Town hall. ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈ ತಗೊಳ್ಳೋ ಕೆಲಸ ಪೊಲೀಸ್ನವ್ರು ಮಾಡಬಾರ್ದು. ನಾನು ಈಗಲೇ ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಯಾರು ಗೂಂಡಾ ಎಲಿಮೆಂಟ್ಸ್ ಇದ್ದಾರೆ, ಕಾನೂನು ಸಂವ್ಯವಸ್ಥೆ ಹಾಳು ಮಾಡ್ತಾರೆ, ಅಂಥವ್ರ ಮೇಲೆ ಕ್ರಮ ತಗೋಬೇಕೇ ಹೊರತು ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿಯ ಕ್ರಮ ತಗೊಳ್ಳೋಕೂಡ್ದು. ಆ ಥರ ತಗೊಂಡಿದ್ದ ಅಂಥ ವ್ಯಕ್ತಿ ಅಧಿಕಾರಿಗಳ ಮೇಲೆ ನಾನು ಕ್ರಮವನ್ನು ತಗೊಳ್ತೇನೆ.